ದಕ್ಷಿಣ ಆಫ್ರಿಕಾದ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ನೀವು ಇವಾಗ ಮಾತಾಡಬೇಕು. ಇಲ್ಲಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡೋ ಅಂತ ಯಾವುದೇ ಒಂದು ವೆರಿ ವೆಲ್ ಫೌಂಡೆಡ್ ಆರ್ಗನೈಸೇಷನ್ ಇಲ್ಲ. ಸೊ ಏನೇ ಸಮಸ್ಯೆಗಳು ಬಂದರೂ ನಾನು ನನಗೇನಾದ್ರು ಸಮಸ್ಯೆ ಬಂದರೆ ಆಸ್ ಅ ಸಿಂಗಲ್ ಪರ್ಸನ್ ನಾನು ಅದನ್ನ ಐ ಟ್ರೈ ಟು ಡೀಲ್ ಇಟ್ ಮೈ ಸೆಲ್ಫ್. ಸೊ ಹೀಗಾಗಿ ನಮಗೆ ಈ ಜೊಹಾನಿಸ್ಬರ್ಗ್ ಅಲ್ಲಿ ಕೇಪ್ ಟೌನ್ ಅಲ್ಲಿ ಇರೋ ಕನ್ನಡಿಗರ ಸಮಸ್ಯೆಗಳು ಆಕ್ಚುಲಿ ಏನು ಅಂತಾನೆ ಗೊತ್ತಿಲ್ಲ. ಈ ಒಂದೇ ಒಂದು ಕಾರಣದಿಂದ ಆಗ್ಲಿ ನಮ್ಗೆ ಒಂದು ಫೆಡರೇಷನ್ ಮಾಡೋ ಅಂತ ತುಂಬಾ ಅವಶ್ಯಕತೆ ಇದೆ ಸೌತ್ ಆಫ್ರಿಕಾನಲ್ಲಿ. ಸೊ ಫೆಡರೇಷನ್ ಮಾಡಿದ್ಮೇಲೆನೆ ನನಗೆ ಯಾರೋ ಈಗ ಒಂದು ಎರಡು ಫ್ಯಾಮಿಲೀಸ್ ಗೊತ್ತಿದ್ದಾರೆ, ನನಗೆ ಎರಡೇ ಸಮಸ್ಯೆಗಳು ಗೊತ್ತು. ಬಟ್ ಈ ತರ ಒಂದು 20-50 ಫ್ಯಾಮಿಲಿ ಸೇರಿಸಿದಾಗ ನಮ್ಗೆ ಆಕ್ಚುಯಲ್ ಸಮಸ್ಯೆ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದು ಫೆಡರೇಷನ್ ಫೌಂಡ್ ಮಾಡಿ ಅದರಲ್ಲಿ ಕೆಲವರನ್ನ ಬಂದ್ರೆ ದೆನ್ ವಿಲ್ ಬಿ ಏಬಲ್ ಟು ಆಕ್ಚುಲಿ ನೋ ಏನು ಸಮಸ್ಯೆ ಕನ್ನಡಿಗರದು ಸೌತ್ ಆಫ್ರಿಕಾನಲ್ಲಿ ಅಂತ. ಆಮೇಲೆ ಈ ಅಸೋಸಿಯೇಷನ್ ಫಾರ್ಮ್ ಆಗಿ ಆ ಸಮಸ್ಯೆಗಳು ಬಂದ್ರೆ ಐ ಮಸ್ಟ್ ಟೆಲ್ ಯು ದ ಕ್ರೆಡಿಟ್ ವಿಲ್ ಸ್ಟಿಲ್ ಗೋ ಟು ಇಂಟರ್ನ್ಯಾಷನಲ್ ಕನ್ನಡಿಗ ಫೆಡರೇಷನ್ ಫಾರ್ ಕನೆಕ್ಟಿಂಗ್ ಆಸ್ ಗ್ಲೋಬಲಿ. ಆಮೇಲೆ NRI ಅಪೀಲ್ ಡೇ ಅಂತ ಒಂದು ಮಾಡಿದ್ರು ಟ್ವಿಟರ್ ಮೂಲಕ. ಸೊ ಆ NRI ಅಪೀಲ್ ಡೇ ಕೂಡ ಇಟ್ ಈಸ್ ವೆರಿ 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 ರೆಲೆವೆಂಟ್ ಟು ಕಂಟ್ರೀಸ್ ಲೈಕ್ ಸೌತ್ ಆಫ್ರಿಕಾ ವಿಚ್ ಮೋಸ್ಟ್ ಆಫ್ ಒನ್ ದೇ ನಾಟ್ ಎಲ್ಲೂ ರೆಪ್ರೆಸೆಂಟ್ ಆಗಲ್ಲ. ಬಟ್ ಸಮಸ್ಯೆಗಳು ಜನರಿದ್ದಾರೆ ಅಂದ್ರೆ ಎಲ್ಲ ಕಡೆ ಸಮಸ್ಯೆ ಇರುತ್ತೆ. ಸೊ ಡೆಫಿನೆಟ್ಲಿ ಮಾಡಬೇಕು, ವೈಸ್ ಚೇರ್ಪರ್ಸನ್ ಅಪಾಯಿಂಟ್ ಆಗಬೇಕು. ಆ್ಯಂಡ್ ಇಫ್ ಇಟ್ ಇಸ್ NRI ಇಟ್ ಇಸ್ ಮಚ್ ಮಚ್ ಬೆಟರ್, ಯಾಕೆಂದ್ರೆ NRI's ಪ್ರಾಬ್ಲಮ್ಸು ದೇಶದಿಂದ ಹೊರಗಡೆ ಹೋದಾಗ ಒಂಥರ ಪ್ರಾಬ್ಲಮ್ ಇರುತ್ತೆ, ದೇಶದ ಒಳಗಡೆ ಇದ್ದಾಗ ಒಂಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವನ್ನ ರೆಪ್ರೆಸೆಂಟ್ ಮಾಡಕ್ಕೂ ದೇರ್ ಶುಡ್ ಬಿ ಅ ವೆರಿ ಏಬಲ್ ಪರ್ಸನ್. ಸೊ ಅವ್ರು ಮಾಡಿದ ಅಪೀಲು ಐ ಥಿಂಕ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಎವರ್ ಡನ್ ಟು NRIs ಲೈಕ್ ಅಸ್. ಸೊ ಸಮಸ್ಯೆಗಳು ನಾನು ಜಾಸ್ತಿ ವಿಸ್ತಾರವಾಗಿ ಇವತ್ತು ಈ ಒಂದು ಸಂಚಿಕೆಯಲ್ಲಿ ಹೇಳದೆ ಇರ್ಬೋದು, ಬಟ್ ಆಸ್ ವಿ ಗ್ರೋ ಡೆಫಿನೆಟ್ಲಿ ಐ ಬ್ರಿಂಗ್ ಇಟ್ ಫಾರ್ವರ್ಡ್ ಟು ಯು. ಅರ್ಚನಾ ಅವರೇ, ನೀವು ಹೇಳುವ ಮಾತು ತೀರಾ ಸತ್ಯ. ಯಾಕಂದ್ರೆ ನೀವು ಈಗ ತಾನೇ ನೀವು ಒಂದು ಸಂಸ್ಥೆಯನ್ನ ಹಾಕುವ ಪ್ರಯತ್ನದಲ್ಲಿದ್ದೀರಿ. ಬಟ್ ದರ್ಬನ್ ಮತ್ತು ಜೋಬರ್ಗ್ ನಡುವೆ ನೀವು ಹೇಳಿದ್ರಿ, ಜೋಬರ್ಗ್ ಅಲ್ಲಿ ಒಂದು ಸಂಸ್ಥೆ ಇದೆ, ಕರ್ನಾಟಕ ಕನ್ನಡಿಗ ಸಂಘ ಇದೆ, ಅದರ ಜೊತೆ ಏನಾದ್ರೂ ಸಂಪರ್ಕ ಇದೆಯಾ? ಸೊ ಕನ್ನಡ ಕೂಟ ಅಂತ ಒಂದು ಜೋಬರ್ಗ್ ಅಲ್ಲಿ ಒಂದು ಸಂಸ್ಥೆ ಇದೆ. ಯು ವಿಲ್ ನಾಟ್ ಬಿಲೀವ್ ಯೆಟ್, in IKF was the body that brought me in touch with Joburg Kannada Koota. So motta modalne bari NRI appeal day agak munche African khandadalli yaryaru kannadigiri idro avrella they came onto a platform on Zoom. avattu motta modalne bari nanu alliya adhyaksharanna nodde. So kannadiga federation ne ee kelsa kuda nanag maadiddu. ಆಲ್ದೋ ಅವ್ರು ಫೇಸ್ಬುಕ್ ಅಲ್ಲಿ ಇದಾರೆ, ಬಟ್ ಐ ಥಿಂಕ್ ಕೋವಿಡ್ ಬಂದ ಕಾರಣ ಅಷ್ಟೊಂದು ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಆಕ್ಟಿವಿಟೀಸ್. ಸೊ ಮತ್ತೆ ನಾನು ಕನ್ನಡ ಫೆಡರೇಷನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಜವಾಗ್ಲು ನೀವು ದೇಶದಿಂದ ಹೊರಗ್ ಬಂದ್ಮೇಲೆ ನೀವು ಗೊತ್ತಾ, ಒಂದು ಕನ್ನಡದ ಪದ ಕೇಳಿದ್ರೆ ನಿಮ್ಮ ಹೃದಯದಲ್ಲಿ ಒಂದು ಸ್ಟೆಪ್ ಇರುತ್ತಲ್ಲ ಅದು ಮಿಸ್ ಆಗೋಗುತ್ತೆ. ಬಟ್ ದಟ್ ಈಸ್ ದ ಹ್ಯಾಪಿನೆಸ್. ಸೊ ಉಬುಂಟು, ಉಬುಂಟು ಅಂತಾರೆ ಇಲ್ಲಿ ಇಸಿಝುಲು ಭಾಷೆನಲ್ಲಿ. ಸೊ ಉಬುಂಟು ಇಸ್ ಬ್ರಿಂಗಿಂಗ್ ಫ್ಯಾಮಿಲೀಸ್ ಟುಗೆದರ್. ಸೊ ಹ್ಯಾಟ್ಸ್ ಆಫ್ ಟು ಇಂಟರ್ನ್ಯಾಷನಲ್ ಕನ್ನಡ ಫೆಡರೇಷನ್, ಆಮೇಲೆ ಇವತ್ತು ನನಗೆ ಈ ಆಪರ್ಚುನಿಟಿ ಕೊಟ್ಟ ನ್ಯೂಸ್ ಕರ್ನಾಟಕಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಾನು ಇವಾಗ ನಂದು ರೇಡಿಯೋ ಜಾಕಿ ಸ್ಟೈಲ್ ಅಲ್ಲಿ ಹೇಳ್ತೀನಿ. ಗುಡ್ ಆಫ್ಟರ್ನೂನ್ ಒನ್ ಅಂಡ್ ಆಲ್, ಯು ಆರ್ ವಾಚಿಂಗ್ ನ್ಯೂಸ್ ಕರ್ನಾಟಕ ಅಂಡ್ ದಿಸ್ ಇಸ್ ಅ ಕನ್ನಡ ಫೆಡರೇಷನ್ ಫೋರಮ್ ವೇರ್ ಪೀಪಲ್ ಸ್ಪೀಕಿಂಗ್ ಕನ್ನಡ. ಐ ಟೆಲ್ ಯು ಅಗೇನ್, ಪೀಪಲ್ ಸ್ಪೀಕಿಂಗ್ ಕನ್ನಡ ನಾಟ್ ಕ್ಯಾನಡಾ ಆರ್ ಹಿಯರ್ ಟು ರೆಪ್ರೆಸೆಂಟ್ ದೇರ್ ವ್ಯೂಸ್, ದೇರ್ ಪ್ರಾಬ್ಲಮ್ಸ್ ಅಂಡ್ ದೇರ್ ಹ್ಯಾಪಿನೆಸ್. ಸೊ ವೇರ್ ಎವರ್ ಯು ಆರ್ ಇನ್ ದ ವರ್ಲ್ಡ್, ಜಸ್ಟ್ ಸಬ್ಸ್ಕ್ರೈಬ್ ಟು ನ್ಯೂಸ್ ಕರ್ನಾಟಕ ಅಂಡ್ ಗೆಟ್ ಟು ನೋ all the spicy news, all the happiness, and give them that dose of happiness for a lifetime.